ಹಾಯ್ ಫ್ರೆಂಡ್ಸ್, ಕೆ ವಿ ಎಂ ಕ್ರಿಯೇಷನ್ ಫ್ರೆಂಡ್ಸ್, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೇಲೆ ರೆಡ್ ಬಟನ್ ಕ್ಲಿಕ್ ಮಾಡಿ, ಆನಂತರ ನೀವು ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಕೆ ವಿ ಎಂ ಕ್ರಿಯೇಷನ್ ಫ್ರೆಂಡ್ಸ್, ಇಂದು ನಾನು ನಿಮಗೆ ಪ್ಲೇ ಸ್ಟೋರ್ನಲ್ಲಿ ಸೀಕ್ರೆಟ್ ಸೆಟ್ಟಿಂಗ್ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್. ನಿಮಗೆ ಪ್ಲೇ ಸ್ಟೋರ್ನಲ್ಲಿ ಸೀಕ್ರೆಟ್ ಸೆಟ್ಟಿಂಗ್ ಬಗ್ಗೆ ಸ್ವಲ್ಪ ಮಂದಿ ಗೊತ್ತಿರುತ್ತೆ ಫ್ರೆಂಡ್ಸ್, ಸ್ವಲ್ಪ ಮಂದಿ ಗೊತ್ತಿರೋದಿಲ್ಲ. ಹಾಗಾಗಿ ನಾನು ಈ ಒಂದು ಯೂಟ್ಯೂಬ್ ಮಾಡ್ತಿದ್ದೀನಿ ಫ್ರೆಂಡ್ ನಿಮಗಾಗಿ. ಫ್ರೆಂಡ್ಸ್, ನಾವು ಪ್ಲೇ ಸ್ಟೋರಲ್ಲಿ ಏನು ಮಾಡ್ತೀವಿ ಅಂದರೆ ಫ್ರೆಂಡ್ಸ್, ನಾವು ಪ್ಲೇ ಸ್ಟೋರಲ್ಲಿ ನಾವು ಅಪ್ಡೇಟ್ ಬಿಟ್ಟು ಸಾಫ್ಟ್ವೇರ್ ಅಷ್ಟೇ ಮಾತ್ರ ಅಪ್ಡೇಟ್ ಮಾಡ್ಕೊತೀವಿ ಫ್ರೆಂಡ್ಸ್. ಬಟ್ ನಮ್ಮ ಪ್ಲೇ ಸ್ಟೋರನ್ನು ಅಪ್ಡೇಟ್ ಮಾಡೋದಿಲ್ಲ ಫ್ರೆಂಡ್ಸ್. ನಾವು ಈ ಪ್ಲೇ ಸ್ಟೋರನ್ನು ಹೇಗೆ ಅಪ್ಡೇಟ್ ಮಾಡಬೇಕಂದ್ರೆ ಫ್ರೆಂಡ್ಸ್, ಹೇಗೆ ಚೆಕ್ ಮಾಡಬೇಕಂದ್ರೆ ಅಪ್ಡೇಟನ್ನು, ಮೊದಲು ನೀವು ಆಪ್ಷನ್ ಕ್ಲಿಕ್ ಮಾಡಿ, ನಂತರ ನೀವು ಸೆಟ್ಟಿಂಗ್ ಹೋಗಿ ಫ್ರೆಂಡ್ಸ್. ಸೆಟ್ಟಿಂಗ್ ಹೋದ ತಕ್ಷಣ ಫ್ರೆಂಡ್ಸ್, ಇಲ್ಲಿ ನೀವು ಪ್ಲೇ ಸ್ಟೋರ್ ವರ್ಷನ್ ಅಂತ ಫ್ರೆಂಡ್ಸ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇದು ನಿಮ್ಗೆ ಅಪ್ಡೇಟ್ ಆಗಿದ್ದರೆ ಅದು ಅಪ್ಡೇಟ್ ಅಂತ ತೋರಿಸ್ತೆ ಫ್ರೆಂಡ್ಸ್. ಆಗಲಿಲ್ಲ ಅಂದರೆ ನಿಮ್ಮ ಅಪ್ಡೇಟು ನಿಮಗೆ ಅಪ್ಡೇಟ್ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ನಿಮ್ಮ ಸೆಕೆಂಡ್ನೇದು ಬಂದು ನೀವು ಯಾವುದೇ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ತೀರಿ ಫ್ರೆಂಡ್ಸ್, ಆ ಡೌನ್ಲೋಡ್ ಆಗಿರುವ ಆ್ಯಪು ನಿಮ್ಮ ಹೋಮ್ ಸ್ಕ್ರೀನಲ್ಲಿ ಬಂದು ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಆ ಥರ ಆ್ಯಡ್ ಆಗಬಾರ್ದು ಅಂದರೆ ಫ್ರೆಂಡ್ಸ್, ನಾವು ಏನು ಮಾಡಬೇಕಂದ್ರೆ ಫ್ರೆಂಡ್ಸ್, ನೀವು ಮತ್ತೆ ಆಪ್ಷನ್ ಬಟನ್ ಕ್ಲಿಕ್ ಮಾಡಿ, ಅಲ್ಲಿ ಸೆಟ್ಟಿಂಗ್ ಹೋಗಿ ಮತ್ತೆ ಅಲ್ಲಿ ನಿಮಗೆ ಈ ಥರ ಆ್ಯಡ್ ಐಕಾನ್ ಟು ಹೋಮ್ ಸ್ಕ್ರೀನ್ ಅಂತ ಇರ್ತಾರೆ ಫ್ರೆಂಡ್ಸ್, ಇರಲಿ ನೀವು ಅನ್ಚೆಕ್ ಮಾಡಬೇಕು ಅದನ್ನು. ಅನ್ಚೆಕ್ ಮಾಡಿದರೆ ನಿಮಗೆ ಯಾವುದೇ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿದ್ರೆ ಪ್ಲೇ ಸ್ಟೋರಿಂದ ಅದು ಅಲ್ಲಿ ಬಂದು ಆ್ಯಡ್ ಆಗೋದಿಲ್ಲ ನಿಮ್ಮ ಹೋಮ್ ಸ್ಕ್ರೀನಲ್ಲಿ ಫ್ರೆಂಡ್ಸ್. ನಿಮಗೆ ಮೂರನೇದು ಬಂದು ಫ್ರೆಂಡ್ಸ್, ನಿಮಗೆ ನೀವು ಯಾವುದೋ ಒಂದು ಫೋಟೋ ಎಡಿಟರ್ ಒಂದು ಯಾವುದೋ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ತೇವೆ, ಆ ಆ್ಯಪ್ ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡಿರ್ತೀವಿ, ಇನ್ಸ್ಟಾಲ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿರ್ತೀವಿ, ನೀವು ಲೇಸ್ಟನ್ನು ಯಾವುದೇ ಇನ್ಸ್ಟಾಲ್ ಮಾಡಿದ ಆ್ಯಪ್ಗಳು ಒಂದ್ಸಲ ಚೆಕ್ ಮಾಡೋಕೆ ಹೋಗ್ತೀರಿ ಫ್ರೆಂಡ್ಸ್. ಅದು ಹೇಗೆಂದರೆ ನಾನು ತೋರಿಸ್ತೀನಿ ನಿಮಗೆ, ಇದು ಉದಾಹರಣೆ ಫೋಟೋ ಎಡಿಟರ್ ಅಂತ ಫ್ರೆಂಡ್ಸ್. ನೀವು ಆಲ್ರೆಡಿ ಈ ಆ್ಯಪನ್ನು ಡೌನ್ಲೋಡ್ ಮಾಡಿರ್ತೀರಿ, ಮತ್ತೆ ನೀವು ಸರ್ಚ್ ಮಾಡಿದಾಗ ಇವೇ ಆ್ಯಪ್ಗಳು ತೋರಿಸ್ತೀವಿ ಫ್ರೆಂಡ್ಸ್. ಹಾಗಾಗಿ ನಮಗೆ ಹೊಸ ಆ್ಯಪ್ಗಳು ತೋರಿಸ್ಬೇಕಂದ್ರೆ ಏನು ಮಾಡಬೇಕಂದ್ರೆ ಫ್ರೆಂಡ್ಸ್, ನೀವಿಲ್ಲಿ ಸ್ಪೇಸ್ ಕೊಟ್ಟು ಐಫಾ ಅಂತ ಹೇಳಿದ್ರು ಫೋಟೋ ರಶ್ ಅಂತ ಹೇಳಿ, ರಶ್ ಅಂತ ಹೇಳ್ರಿ. ಈಗ ಗೊತ್ತಿದ್ರೆ ನಿಮಗೆ ನೀವು ಯಾವ ಇನ್ಸ್ಟಾಲ್ ಮಾಡಿಲ್ಲ ಅವೆಲ್ಲ ಇಲ್ಲಿ ಫೋಟೋ ಎಡಿಟಿಂಗ್ ಸಾಫ್ಟ್ವೇರ್ಗಳು ತೋರುತ್ತೆ ಫ್ರೆಂಡ್ಸ್. ಅದೇ ಥರ ನಿಮ್ಗೆ ಗೇಮ್ಸ್ ಆಗಿರ್ಬೋದು, ಯಾವುದೇ ಆಗಿರೋ ಆ್ಯಪ್ಸ್ ಆಗಿರ್ಬೋದು ಇಲ್ಲಿ ತೋರಿಸ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ನಿಮಗೆ ನಾಲ್ಕನೇದು ಬಂದು ನಿಮಗೆ ಪ್ಲೇ ಸ್ಟೋರ್ನಲ್ಲಿ ಯಾವುದೋ ಒಂದು ಆ್ಯಪ್ ಬಗ್ಗೆ ಡೌಟ್ ಇದ್ದರೆ, ಪ್ರಾಬ್ಲಮ್ ಇದ್ದರೆ, ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಬರ್ತಿದ್ರೆ, ಅವೆಲ್ಲ ನೀವು ಕಸ್ಟಮರ್ ಕೇರ್ ಕಾಲ್ ಮಾಡ್ಬೋದು ಫ್ರೆಂಡ್ಸ್, ಅದೇ ಪ್ಲೇ ಸ್ಟೋರಿಂದ. ಅದು ಹೇಗಂದರೆ ಫ್ರೆಂಡ್ಸ್, ನೀವು ಆಪ್ಷನ್ ಕ್ಲಿಕ್ ಮಾಡಿ, ಕೆಳಗೆ ಇಲ್ಲಿ ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕ್ ಅದ ಫ್ರೆಂಡ್ಸ್, ಅದು ಕ್ಲಿಕ್ ಮಾಡಿ. ಮಾಡಿದ ತಕ್ಷಣ ನಿಮಗೆ ಇಲ್ಲಿ ರಿಕ್ವೆಸ್ಟ್ ಕಾಲ್ ಬ್ಯಾಕ್ ಅಂತ ಇರ್ತಾರೆ ಫ್ರೆಂಡ್ಸ್, ಅದನ್ನು ಕ್ಲಿಕ್ ಮಾಡಿ. ಈ ಕ್ಲಿಕ್ ಮಾಡಿದ್ರೆ ನಿಮ್ಮ ಹೆಸರು ಕೊಡಿ, ನಿಮ್ಮ ಕಂಟ್ರಿ ಯಾವುದಂತ ಕಂಟ್ರಿ ಕೊಡಿ, ಇಲ್ಲಿ ಫೋನ್ ನಂಬರ್ ಕೊಡಿ, ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಪ್ರಾಬ್ಲಮ್ ಮತ್ತು ಏನಂತ ಬರೆಯಿರಿ, ನಂತರ ಇಲ್ಲಿ ಸೆಂಡ್ ಮಾಡಿ. ಮಾಡಿದ ತಕ್ಷಣ ನಿಮ್ಮ ತಕ್ಷಣವೇ ಅವ್ರ ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ನಿಮ್ದು ಐದನೇದಾಗಿ ಬಂದು ಬೀಟಾ ವರ್ಷನ್ ಫ್ರೆಂಡ್ಸ್. ಈ ಬೀಟಾ ಅಂದರೆ ನಮ್ಮ ಫ್ರೆಂಡ್ಸ್, ನೀವು ಯಾವುದೇ ಅಪ್ಡೇಟ್ ಆಗಿರಲಿ, ಅದು ಕಂಪ್ನಿಯವ್ರ ಬೀಟಾ ಅಂದರೆ ನಿಮ್ಗೆ ಎಲ್ಲ ತೋರಿಸ್ತಾರೆ ಫ್ರೆಂಡ್ಸ್. ಈ ಬೀಟಾ ವರ್ಷನ್ ನೀವು ಎಲ್ಲದಕ್ಕೆ ಮುಂಚೆವಾದ ನಿಮಗೆ ಅಪ್ಡೇಟ್ ಆಗಿ ಅಪ್ಡೇಟ್ ಬರುತ್ತೆ ಫ್ರೆಂಡ್ಸ್. ಆ ಅಪ್ಡೇಟ್ ಹೆಂಗೆ ಚೆಕ್ ಮಾಡಬೇಕಂದ್ರೆ ಫ್ರೆಂಡ್ಸ್, ನಾನು ಒಂದು ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ವಾಟ್ಸಪ್ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್. ಈ ವಾಟ್ಸಪ್ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ವಾಟ್ಸಪ್ ಇದ್ದಾರೆ ನೋಡಿ ಫ್ರೆಂಡ್ಸ್, ನಿಮಗೆ ಓಪನ್ ಅನ್ಶೇರ್ ಆಗುತ್ತೆ. ಇದ್ರ ನಾವು ನೀವು ಬೀಟಾ ವರ್ಷನ್ ಆದರೆ ನಿಮಗೆ ಅಪ್ಡೇಟ್ ಎಲ್ಲರಿಗಿಂತ ಮುಂಚೆ ಅಥವಾ ಸಿಗುತ್ತೆ ಫ್ರೆಂಡ್ಸ್. ವಾಟ್ಸಪ್ ಬಿಡೋ ಫ್ಯೂಚರೆಲ್ಲ ಬೀಟಾಗೆ ಅಡ್ವಾನ್ಸ್ ಆಗಿ ಬಿಟ್ಟಿರ್ತಾರೆ ಫ್ರೆಂಡ್ಸ್. ಈಗ ನಿಮ್ಮ ತೋರಿಸ್ತೀನಿ ಫ್ರೆಂಡ್ಸ್, ಇದನ್ನು ಹೇಗೆ ಜಾಯ್ನ್ ಆಗಬೇಕಂದ್ರೆ ನಾನು ಬೀಟಾ ವರ್ಷನಲ್ಲಿ, ಇಲ್ಲಿ ಬಿಕಮ್ ಎ ಬೀಟಾ ಫಸ್ಟ್ ಟೆಸ್ಟರ್ ಅಂತ. ಈ ಬೀಟಾ ಟೆಸ್ಟರ್ನಲ್ಲಿ ನೀವು ಹೇಗೆ ಜಾಯ್ನ್ ಆಗಬೇಕಂದ್ರೆ ಫ್ರೆಂಡ್ಸ್, ಇಲ್ಲಿ ಐ ಎಮ್ ಇನ್ ಅಂತದಲ್ಲ ಫ್ರೆಂಡ್ಸ್, ಅಲ್ಲಿ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಜಾಯ್ನ್ ಆಗಿ, ಜಾಯ್ನ್ ಆಗ ತಕ್ಷಣ ಫ್ರೆಂಡ್ಸ್ ಇದು ನಿಮ್ಮದು ಬೀಟಾ ವರ್ಷನ್ ಜಾಯ್ನ್ ಆಗ್ತಿದೆ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಅಪ್ಡೇಟ್ ತೋರಿಸ್ತಾ ನೋಡಿ ಫ್ರೆಂಡ್ಸ್, ಈ ಅಪ್ಡೇಟ್ ಚೆಕ್ ಮಾಡೋಣ ಫ್ರೆಂಡ್ಸ್ ಹೇಗೆ ತೋರಿಸ ಅಂತ ಫೇಸ್ಬುಕ್ ಮೆಸೆಂಜರ್. ನೋಡಿ ಫ್ರೆಂಡ್ಸ್, ನಿಮಗೆ ಇದು ಬೀಟಾ ವರ್ಷನ್ ಫಸ್ಟ್ ಆ್ಯಪ್ ಆಸಮ್ ಆಗಿದೆ ನೋಡಿ ಫ್ರೆಂಡ್ಸ್, ಏರಾಗಿದೆ ನಿಮಗೆ ಇಲ್ಲಿ ಅಪ್ಡೇಟ್ ತೋರಿಸಕತ್ತಿಲ್ಲ ಫ್ರೆಂಡ್ಸ್, ಅಪ್ಡೇಟ್ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ನಿಮ್ಮದು ಆರನೇದಾಗಿ ಬಂದು ನೀವು ಯಾವುದೋ ಒಂದು ಆ್ಯಪ್ ಡೌನ್ಲೋಡ್ ಮಾಡಿರ್ತೀರಿ, ಅದು ಅನ್ಇನ್ಸ್ಟಾಲ್ ಮಾಡ್ತೀರಿ, ಮತ್ತೆ ಆ ಆ್ಯಪ್ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ತೀರಿ, ಅದರ ಹೆಸರು ನಿಮ್ಗೆ ಗೊತ್ತಿರೋದಿಲ್ಲ, ಆಗ ಏನು ಮಾಡಬೇಕು ಮಾಡ್ತೀರಿ ಅಂದರೆ ನೀವು ಫ್ರೆಂಡ್ಸ್, ಅದಕ್ಕಾಗಿ ನೀವು ಪ್ಲೇ ಸ್ಟೋರ್ಗೆ ಹೋಗಿ ನಿಮ್ಮದು ಯಾವುದೇ ಅನ್ಇನ್ಸ್ಟಾಲ್ ಆಗಿರಲಿ ಆ್ಯಪೆಲ್ಲ ನೀವು ನಿಮ್ಮ ಮೊಬೈಲ್ ತಗೊಂಡ ತಕ್ಷಣದಿಂದ ಸೊ ಎಷ್ಟು ಆ್ಯಪ್ಗಳು ಅನ್ಇನ್ಸ್ಟಾಲ್ ಮಾಡಿರ್ತೀನಿ ನೀವು ಅವೆಲ್ಲ ನಿಮಗೆ ಇಲ್ಲಿ ತೋರಿಸ್ತೆ ಫ್ರೆಂಡ್ಸ್. ಅದು ಹೇಗಂದರೆ ನೀವು ಮೈ ಆ್ಯಪ್ಸ್ ಆ್ಯಂಡ್ ಗೇಮ್ನಲ್ಲಿ ಹೋಗಿ, ಹೇಗೆಂದರೆ ಅದು ಮೈ ಆ್ಯಪ್ಸ್ ಆ್ಯಂಡ್ ಗೇಮ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಲೈಬ್ರರಿಗೆ ಹೋಗಿ ಫ್ರೆಂಡ್ಸ್,
ಈ ಲೈಬ್ರರಿನಲ್ಲಿ ಹೋದರೆ ನಿಮಗೆ ಇಲ್ಲಿ ಎಷ್ಟು ನೀವು ಯಾವ ಆ್ಯಪ್ ಡೌನ್ಲೋಡ್ ಮಾಡಿರಿ ಎಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ ಫ್ರೆಂಡ್. ಅಲ್ಲಿಂದ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್ ನಿಮ್ಗೆ ನಂತರ ಬಂದು ಇದು ನಿಮಗೆ ಪ್ಲೇಸ್ಟೋರಿನ ಯೂಸ್ ಆಗೋದು ಬೇಕಿಲ್ಲ ಫ್ರೆಂಡ್ಸ್. ಇಲ್ಲಿ ನಿಮ್ಗೆ ಯಾವುದೇ ಒಂದು ಪ್ಲೇಸ್ಟೋರ್ನಲ್ಲಿ ಹೊಸ ಗೇಮ್ ಮತ್ತು ಹೊಸ ಆ್ಯಪ್ಗಳನ್ನು ಬಿಡುಗಡೆ ಮಾಡಿರ್ತಾರೆ, ಅದನ್ನು ಬಿಟ್ಟಿರ್ತಾರೆ, ಲಾಂಚ್ ಮಾಡಿರ್ತಾರೆ, ಅವೆಲ್ಲ ನೀವು ಹೇಗೆ ನೋಡಬೇಕಂದ್ರೆ ಫ್ರೆಂಡ್ಸ್ ಎಲ್ಲ ಹೊಸ ಆ್ಯಪ್ಗಳನ್ನ ನೋಡಬೇಕು. ನಮ್ಮದು ನೀವು ನೋಡಿದ್ವಲ್ಲ ಯಾವ ಬ್ಯಾಡ ಅಂದರೆ ನೀವು ಈಗ ಕ್ರೋಮ್ ಬ್ರೌಸರ್ಗೆ ಹೋಗಿ ಫ್ರೆಂಡ್ಸ್ ಈ ಕ್ರೋಮ್ ಬ್ರೌಸರ್ ನೀವೇನು ನೋಡಬೇಕಂದ್ರೆ ಇಲ್ಲಿ ಇಂಡಿ ಕಾರ್ನರ್ ಅಂತ ಟೈಪ್ ಮಾಡಿ. ಇಂಡಿ ಕಾರ್ನರ್ ಟೈಪ್ ಮಾಡಿದ ತಕ್ಷಣ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ಬಂದ ತಕ್ಷಣ ಮೊದಲ ಆಪ್ಷನ್ ಕ್ಲಿಕ್ ಮಾಡಿ ಇಂಡಿ ಕಾರ್ನರ್ ಪ್ಲೇ ಗೂಗಲ್ ಪ್ಲೇ ಅಂತ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ನಿಮ್ಮದು ಯಾವುದೇ ಒಂದು ಹೊಸ ಆ್ಯಪ್ ಇರಲಿ ಇಲ್ಲಿ ನಿಮಗೆ ತೋರಿಸ್ತಾರೆ ಫ್ರೆಂಡ್ಸ್. ಇದು ಎಲ್ಲ ಹೊಸ ಆ್ಯಪ್ ನ್ಯೂ ಆ್ಯಪ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಕೊತಿವಾಗ ಇವೆಲ್ಲ ನಿಮಗೆ ಹೊಸದಾಗಿ ಲಾಂಚ್ ಆಗಿರೋ ಆ್ಯಪ್ಗಳು ಫ್ರೆಂಡ್ಸ್. ಫ್ರೆಂಡ್ಸ್ ನಿಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಥವಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿದ್ರನ್ನ ಫ್ರೆಂಡ್ಸ್. ಬಾಯ್ ಆ್ಯಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.